ಆದರೆ ಏನು ಇಂದ ಕ್ಯಾಂಟೀನ್ ಬಗ್ಗೆ ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, ಕ್ಷೇತ್ರದ ಶಾಸಕರಾಗಿರ್ಬೋದು ಯಾವುದೇ ರೀತಿ ಪ್ರಯತ್ನಗಳು ಮಾಡಲಿಲ್ಲ. ನಾವು ಈ ಒಂದು ವಾರದ ಹಿಂದೆ ಮಾಧ್ಯಮದ ಮುಖಾಂತರ ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟಿದ್ದು, ಆದಷ್ಟು ಜರೂರವಾಗಿ ಇವತ್ತು ಕೋವಿಡ್ ಲಾಕ್ಡೌನ್ ಇರೋದ್ರಿಂದ ಇಮಿಡಿಯೇಟಾಗಿ ಇಂದಿರಾ ಕ್ಯಾಂಟೀನು ಚಾಲನೆ ಮಾಡಿ ಅಂತ ಹೇಳಿದ್ದು. ಯಾವುದೇ ಅವರು ಚಾಲನೆ ಮಾಡುವಲ್ಲಿ ಜವಾಬ್ದಾರಿ ತೋರಲಿಲ್ಲ. ಆ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ನಮ್ಮ ಒಂದು ಸಂಘಟನೆ ಮುಖಾಂತರ, ಸರ್ವೋಜನ ಸುಖಿನ ಬಹುದು ಅಂತ ಒಂದು ಸಂಘಟನೆ ಮುಖಾಂತರ ಎಲ್ಲ ಸ್ನೇಹಿತರು ಸೇರಿಬಿಟ್ಟು ಎಲ್ಲರೂ ಒಟ್ಟಾಗಿ ಇವತ್ತು ನಾವು ಇಂದಿರಾ ಕ್ಯಾಂಟೀನನ್ನು ಓಪನ್ ಮಾಡಿದ್ದೀವಿ. ಇದ್ರ ಉದ್ದೇಶ ಇಷ್ಟೇ, ಯಾರೂ ತೀರ್ಥಹಳ್ಳಿ ಭಾಗದ ಸಾರ್ವಜನಿಕರು ಊಟದಿಂದ ಬಳಲಬಾರ್ದು. ಈ ಏನು ಇದ್ದಂಥವ್ರು ಉಳ್ಳುವವರು ಇಲ್ಲದವರಿಗೆ ಸಹಕಾರವನ್ನು ಕೊಡುವಂಥ ಸಮಯ ಇದು. ಯಾಕಂದರೆ ಇಲ್ಲಿ ಮನುಷ್ಯತ್ವ ಗುಣ ಭಾರಿ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದರೆ ಈ ಪ್ರಕೃತಿ ವಿಕೋಪ ಇಂಥ ಸಂದರ್ಭಗಳು ಬಂದಾಗ ನಾವೆಲ್ಲರೂ ಒಟ್ಟು ಸೇರಿ ಎದುರಿಸಬೇಕಾಗತ್ತೆ. ಈ ಕೊರೋನಾವನ್ನು ನಿಯಂತ್ರಣ ಮಾಡಬೇಕಾದ್ರೆ ಎಲ್ಲರ ಸಹಕಾರವೂ ಅಗತ್ಯ ಇರುತ್ತೆ. ಅದೇ ರೀತಿ ನಾವು ಈ ಲಾಕ್ಡೌನ್ ಮುಗಿಯಲ್ವರೆಗೂ ನಾವು ಇಂದಿರಾ ಕ್ಯಾಂಟೀನ್ ನಂಬ್ಕೊಂಡಿದ್ದೀವಿ. ಎಲ್ಲೋ ಒಂದು ಕಡೆ ನಮ್ಮ ಈ ಏನು ಸರ್ವಜನ ಸ್ಕ್ರೀನಿಗೊಂದು ಸಂಘಟನೆ ಎಲ್ಲ ಸದಸ್ಯರು ಎಲ್ಲರೂ ಸಹಕಾರ ಕೊಟ್ಟು ಮುಂದಿನ ದಿನಗಳಲ್ಲಿ ನೋಡೋಣ ಎಷ್ಟು ದಿನ ಮಾಡ್ಬೋದು ಅಂತ. ಆದರೆ ನಾವು ಸರ್ಕಾರದಲ್ಲಿ ಕೇಳೋದಿಷ್ಟೇ, ನೀವು ದಯವಿಟ್ಟು ಆದಷ್ಟು ಜರೂರವಾಗಿ ಇಂದಿರಾ ಕ್ಯಾಂಟೀನ್ ಮಾಡಿ. ಯಾಕಂದರೆ